ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ಮುಕ್ತಾಯವಾಗಿದೆ. ಆಕ್ಷನ್ನಲ್ಲಿ ಸ್ಟಾರ್ ಆಟಗಾರರು ಅನ್ಸೋಲ್ಡ್ ಆಗಿದ್ದಾರೆ. ಇದೀಗ ಎಲ್ಲ ಸ್ಟಾರ್ ಆಟಗಾರರು ಕೂಡ ಇದಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರೋಹಿತ್ ಕುಮಾರ್ ಅಕ್ಕಿ ಅವರು ಕೂಡ ಇದೀಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವ ಥರ ರಿಯಾಕ್ಷನ್ ಅಪ್ಪ ಅಂದರೆ, ರೋಹಿತ್ ಕುಮಾರ್ ಅಕ್ಕಿ ಅವರು ಸುಮಾರು ಸೀಸನ್ಗಳಿಂದ ನಂಬರ್ 1 ರೈಡರ್ ಆಗಿದ್ದರು. ಬೆಂಗಳೂರು ಬುಲ್ಸ್ ತಂಡವನ್ನು ಸೀಸನ್ 6 ಚಾಂಪಿಯನ್ಸ್ ಮಾಡಿದರು. ಸೀಸನ್ 7 ಸೆಮಿ ಫೈನಲ್ ಗಂಟ ಕರ್ಕೊಂಡೋಗಿದ್ರು. ಎರಡರಲ್ಲೂ ಕೂಡ ಪವನ್ ಕುಮಾರ್ ಶರಾವತ್ ಅವರು ಬೆಂಕಿಯಾದಂಥ ಆಟವನ್ನು ಆಡಿದ್ದಾರೆ. ಇದೀಗ ಸೀಸನ್ 7 ರೋಹಿತ್ ಕುಮಾರ್ ಅಕ್ಕಿ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ತಂಡ ರಿಲೀಸ್ ಮಾಡಿದ್ರು. ಸೀಸನ್ 8 ತೆಲುಗು ಟೈಟನ್ಸ್ ತಂಡಕ್ಕೆ ರೋಹಿತ್ ಕುಮಾರ್ ಅಕ್ಕಿ ಅವರು ಆಡಿದ್ರು. ಇದೀಗ ಸೀಸನ್ 9 ಆಕ್ಷನ್ನಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಲಿಟ್ರಲಿ ಎಷ್ಟು ಬೇಜಾರು ಮಾಡ್ಕೊಂಬಿಟ್ಟಿದ್ದಾರಪ್ಪ ಅಂದರೆ, ರೋಹಿತ್ ಕುಮಾರ್ ಅಕ್ಕಿ ಅವರು ಬೆಂಗಳೂರು ಬುಲ್ಸ್ ತಂಡಕ್ಕೆ ಪಿಕ್ ಆಗ್ಬೋದಾಗಿತ್ತು. ನಮ್ಮ ಹತ್ರ ದುಡ್ಡಿತ್ತು, ನಮಗೆ ಒಂದು ಬೆಂಕಿ ಪ್ಲೇಯರು, ಬೆಂಕಿ ರೈಡರು, ಬೆಂಕಿ ಕ್ಯಾಪ್ಟನ್ ಬೇಕಾಗಿತ್ತು. ಬೆಂಗಳೂರು ಬುಲ್ಸ್ ತಂಡ ಪಿಕ್ ಮಾಡ್ಬೋದಾಗಿತ್ತು, ಆದರೆ ಬೆಂಗಳೂರು ಬುಲ್ಸ್ ತಂಡ ರೋಹಿತ್ ಕುಮಾರ್ ಅಕ್ಕಿ ಅವರನ್ನು ಪಿಕ್ ಮಾಡಿಲ್ಲ. ರೋಹಿತ್ ಕುಮಾರ್ ಅಕ್ಕಿ ಅವರು ಯಾವುದೇ ತಂಡ ಕೂಡ ಪಿಕ್ ಮಾಡಿಲ್ಲ. ಬೇಜಾರಾಗುತ್ತೆ ಆಸ್ ಎ ಪ್ಲೇಯರ್ ಆಗಿ, ಆ ಒಂದು ಬೇಜಾರನ್ನು ರೋಹಿತ್ ಕುಮಾರ್ ಅಕ್ಕಿ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಒಂದು ಸ್ಟೋರಿ ಹಾಕಿದರು, ಲಿಟ್ರಲಿ ಕ್ರೈಯಿಂಗ್ ಅಂತ. ಇದು ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ರೋಹಿತ್ ಕುಮಾರ್ ಅಕ್ಕಿ ಅವರ ಹೇಳಿಕೆ ಅಂತ ಹೇಳ್ಬೋದು. ವೀಕ್ಷಕರೇ, ರೋಹಿತ್ ಕುಮಾರ್ ಅಕ್ಕಿ ಅವರು ಯಾವ ತಂಡಕ್ಕೆ ಬರ್ತಾರೆ ಅಂತ ನೀವು ಅಂದ್ಕೊಂಡಿದ್ರೆ, ಆ ಒಂದು ತಂಡ ರೋಹಿತ್ ಕುಮಾರ್ ಅಕ್ಕಿ ಅವರನ್ನು ಪಿಕ್ ಮಾಡಿಲ್ಲ. ಬೇಜಾರಾಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.